ಸ್ವಾವಲಂಬಿಗಳಾಗಿ ಮಾಡುವ ನಿಟ್ಟಿನಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲ ವಿತರಿಸುವ ಕಾರ್ಯಕ್ರಮ ಯಲಹಂಕ ಬಳಿಯ ಜಕ್ಕೂರಿನಲ್ಲಿ ನಡೆಯಿತು. ಇನ್ನು ಮಹಿಳೆಯರಿಗೆ ಸಾಲ ವಿತರಿಸುವ ಸಮಾರಂಭವನ್ನ ಶಾಸಕ ಕೃಷ್ಣ ಭೈರೇಗೌಡ ಉದ್ಘಾಟಿಸಿದರು. ಅಂದಹಾಗೆ ಮಹಿಳೆಯರಿಗೆ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಎರಡನೇ ಬಾರಿಗೆ ಸ್ತ್ರೀ ಶಕ್ತಿ ಗುಂಪುಗಳಿಗೆ 20 ಲಕ್ಷ ಸಾಲವನ್ನ ಕೃಷ್ಣ ಭೈರೇಗೌಡ ಹಾಗೂ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ರವಿಕುಮಾರ್ ವಿತರಿಸುವ ಕಾರ್ಯವನ್ನ ಮಾಡಿದರು. ಮುಖ್ಯವಾಗಿ ಕಳೆದ ಹಲವು ವರ್ಷಗಳಿಂದ 40 ಲಕ್ಷ ಸಾಲವನ್ನ ವಿತರಿಸಲಾಗಿತ್ತು. ಇನ್ನು ಮಹಿಳೆಯರಿಗೆ ನೀಡಲಾಗಿದ್ದ ಸಾಲವನ್ನ ಹಂತ ಹಂತವಾಗಿ ಬ್ಯಾಂಕ್ಗೆ ನೀಡಿದ ಪರಿಣಾಮ ಇದೀಗ ಮತ್ತೊಮ್ಮೆ ಮಹಿಳೆಯರನ್ನ ಶಕ್ತಿಗೊಳಿಸುವ ನಿಟ್ಟಿನಲ್ಲಿ 20 ಲಕ್ಷ ಸಾಲವನ್ನ ವಿತರಿಸುವ ಕಾರ್ಯ ಮಾಡಿದ್ದೇವೆ ಅಂತ ಕೃಷ್ಣ ಭೈರೇಗೌಡ ತಿಳಿಸಿದರು. ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ 10ನೇ ತರಗತಿ ಹಾಗೂ ಸೆಕೆಂಡ್ ಪಿಯುಸಿಯಲ್ಲಿ ಪ್ರಥಮ ದರ್ಜೆ ಪಡೆದು ಉತ್ತೀರ್ಣರಾದ 100 ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ವಿನ್ಯೂಸ್ 24 ಕನ್ನಡ ಯಲಹಂಕ.